ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದು ನಾವು ಒಕ್ಕಲಿಗ ಮುದ್ದಣ್ಣನವರ ನೀ ಕೊಟ್ಟ ಭೂಮಿಗೆ ಎನ್ನುವ ಒಂದು ವಚನವನ್ನ ವಿಶ್ಲೇಷಣೆಯನ್ನ ಮಾಡೋಣ. ನನಗೆ ವಚನಗಳನ್ನ ವಿಶ್ಲೇಷಣೆ ಮಾಡಲು ಪ್ರೇರೇಪಣೆ ನೀಡಿದಂತಹ ಬಸವಾದಿ ಶರಣರ ತತ್ವ ಚಿಂತನೆಗಳನ್ನ ಮತ್ತು ಶರಣ ಸಿದ್ಧಾಂತಗಳನ್ನ ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂತಹ ಶಿವಸ್ವರೂಪಿ ಮಾಜಿ ಸಹಕಾರಿ ಸಚಿವರು ಹಾಗೂ ಅರಣ್ಯ ಸಚಿವರು ಆದಂತಹ ಶ್ರೀ ಎಸ್ ಪಾಟೀಲ್ ಅವರಿಗೆ ಕೃತಜ್ಞತಾಪೂರ್ವಕ ಶರಣು ಶರಣಾರ್ಥಿಗಳು. ಸಹಕಾರಿ ಟಿವಿಯಲ್ಲಿ ಪ್ರಸಾರವಾಗುವ ಮಾನವ ಕುಲಕ್ಕೆ ಸಂದೇಶ ನೀಡುವ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವ ಸುಂದರ ಕಾರ್ಯಕ್ರಮ ಅಮೃತವಾಣಿಯಲ್ಲಿ ಬಸವಾದಿ ಶರಣರ ವಚನ ವಿಶ್ಲೇಷಣೆಗೆ ಅವಕಾಶ ನೀಡಿರುವ ಶ್ರೀ ಟಿ ಎಂ ಬಾಲಕೃಷ್ಣ ಅವರಿಗೆ ಕೃತಜ್ಞತೆಗಳು. ನಾನು ವಿಜಯಕುಮಾರ್ ಕಮ್ಮಾರ್, ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದವನು, ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ. ಒಕ್ಕಲಿಗ ಮುದ್ದಣ್ಣನವರ ಆ ಒಂದು ವಚನ ಹೀಗಿದೆ: ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು, ಅಲ್ಲಿಂದ ಆಚೆ ಮಧ್ಯ ಭೂಮಿ, ಮೂರು ನೆಲದ ಭೂಮಿಯ ಆರೈದು ಬೆಳೆ ದೆಹನೆಂದರೆ ಯದಾರ ವಶವೂ ಅಲ್ಲ, ಕಾಮ ಭೀಮ ಜೀವ ಧನದೊಡೆಯ ನೀನೇ ಬಲ್ಲೆ ಅನ್ನುವಂಥ ಈ ಒಂದು ವಚನ. ಈ ವಚನದಲ್ಲಿ ಬರುವಂತಹ ಶಬ್ದಗಳ ಪಾರಿಭಾಷಿಕ ಅರ್ಥಗಳು: ಒಂದು ಕರಲು ಅಂದರೆ ಕಪ್ಪು ಮಣ್ಣಿನ ಫಲವತ್ತಾದ ಭೂಮಿ, ಇಗ್ಗರಲು ಸವಳು ಅಥವಾ ಜವಳು ಭೂಮಿ. ಈ ವಚನವನ್ನ ಸುಶ್ರಾವ್ಯವಾಗಿ ಹಾಡಿರುವಂತಹ ಗದಗ ಪಟ್ಟಣದಲ್ಲಿ ನೆಲೆಸಿರುವಂತಹ ಶ್ರೀ ರವೀಂದ್ರ ಜಕಾತಿ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಕ್ಕಲಿಗ ಮುದ್ದಣ್ಣನವರ ವಚನಾಂಕಿತ ಕಾಮ ಭೀಮ ಜೀವ ಧನದೊಡೆಯ, ಇವರ ಜನ್ಮಸ್ಥಳ ಜೋಳದಹಾಳ, ವಿಜಯಪುರ ಜಿಲ್ಲೆಯ ಜೋಳದಹಾಳ. ಇವರ ಕಾಯಕ ವ್ಯವಸಾಯ ಅಥವಾ ಒಕ್ಕಲುತನ. ಇವರ ಐಕ್ಯ ಸ್ಥಳ ಜೋಳದಹಾಳ, ವಿಜಯಪುರ ಜಿಲ್ಲೆ. ಇನ್ನೊಂದು ನಿರೂಪಣೆಯ ಪ್ರಕಾರ ನಾರಾಯಣಪುರ, ಬಸವ ಕಲ್ಯಾಣ ತಾಲೂಕು, ಬೀದರ್ ಜಿಲ್ಲೆ. ಬಸವಣ್ಣನವರ ಸಮಕಾಲೀನರಾದ ಶರಣ ಮುದ್ದಣ್ಣನವರು ವ್ಯವಸಾಯವನ್ನ ಕಾಯಕವನ್ನಾಗಿ ಮಾಡಿಕೊಂಡು ಲಿಂಗ ಪೂಜಾ ನಿಷ್ಠರಾಗಿ ಕಾಯಕ ದಾಸೋಹ ಮಾಡುತ್ತಾ ಪ್ರಾಮಾಣಿಕ ಜೀವನವನ್ನ ನಡೆಸ್ತಿರ್ತಾರೆ. ಹಾಗಾಗಿ ಶರಣ ಸಮೂಹದಲ್ಲಿ ಇವರನ್ನ ಒಕ್ಕಲಿಗ ಮುದ್ದಣ್ಣ ಅಂತಾನೆ ಪ್ರಸ್ತಾಪಿಸಲಾಗಿದೆ. ಸುಮಾರು 18 ವಿಧದ ಧಾನ್ಯಗಳನ್ನ ಬೆಳೆಯುತ್ತಿದ್ದರೆಂದು ನಮಗೆ ತಿಳಿದು ಬರ್ತದೆ. ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದಲ್ಲಿ ಬರೆದಿರುವ ಹಾಗೆ ಒಕ್ಕಲಿಗ ಮುದ್ದಣ್ಣನವರು ವಿಜಯಪುರ ಜಿಲ್ಲೆಯ ಜೋಳದಹಾಳ ಗ್ರಾಮಕ್ಕೆ ಸೇರಿದವರು ಅಂತ ತಿಳಿದು ಬರ್ತದೆ. ಇದನ್ನ ಕುರಿತು ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆ ಅವರು ಬರೆದಿರುವಂತಹ 12ನೇ ಶತಮಾನದ ಶರಣ ಸ್ಮಾರಕಗಳು ಸಂಪುಟ 1 ಪುಟ 132ರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಬಸವ ಕಲ್ಯಾಣದ ಹತ್ತಿರ ಇರುವ ನಾರಾಯಣಪುರ ಗ್ರಾಮದ ಕೆರೆಯ ದಂಡೆಯ ಮೇಲೆ ಒಕ್ಕಲಿಗರ ಮುದ್ದಣ್ಣನವರದ್ದು ಅಂತ ಹೇಳುವಂತೂ ಒಂದು ದೊಡ್ಡ ದೇವಸ್ಥಾನವಿದೆ. ಇದನ್ನ ಮುದ್ದಯ್ಯನ ಮಠ ಅಂತಾನು ಕರೀತಾರೆ. ಅಲ್ಲಿ ಒಕ್ಕಲಿಗ ಮುದ್ದಣ್ಣನಯ್ಯವರ ಸಮಾಧಿ ಇದೆ ಅಂತಾನು ಹೇಳಲಾಗಿದೆ. ಅಲ್ಲಿ ಪ್ರತಿನಿತ್ಯ ಮುದ್ದಣ್ಣನವರ ಹೆಸರಿನಲ್ಲಿ ಇಂದಿಗೂ ಗೋಸಾಯಿ ಮನೆತನದವರಿಂದ ಪೂಜೆಯನ್ನ ಮಾಡಲಾಗ್ತಿದೆ. ಇದಕ್ಕೆ ಹೊಂದಿಕೊಂಡಂತೆ ಶರಣ ಸಕಲೇಶ ಮಾದರಸರ ಸಮಾಧಿಯೂ ಇದೆ ಅಂತ ನಮಗೆ ತಿಳಿದು ಬರ್ತದೆ. ಕಾಮ ಭೀಮ ಜೀವ ಧನದೊಡೆಯ ಎನ್ನುವ ವಚನಾಂಕಿತದಿಂದ ರಚಿಸಿದ ಒಕ್ಕಲಿಗ ಮುದ್ದಣ್ಣನವರ 12 ವಚನಗಳು ನಮಗೆ ಇಲ್ಲಿಯವರೆಗೂ ಲಭ್ಯವಾಗಿವೆ. ಇವರ ವಚನಾಂಕಿತವು ಎಲ್ಲದಕ್ಕೂ ನಿಯಂತ್ರಕ ಶಕ್ತಿ ದೇವರು ಎನ್ನುವ ಒಂದು ವಿಶೇಷ ಅರ್ಥವನ್ನ ನಮಗೆ ಕೊಡುತ್ತದೆ. ಕಾಮ ಅಂದ್ರೆ ಇಚ್ಛೆ, ಭೀಮ ಅಂದ್ರೆ ಶಕ್ತಿ, ಜೀವ ಅಂದ್ರೆ ಪ್ರಾಣ, ಧನ ಅಂದ್ರೆ ಹಣ, ಇವೆಲ್ಲಕ್ಕೂ ಅಂದ್ರೆ ಸರ್ವಶಕ್ತನೇ ಸರ್ವಕ್ಕೂ ಅವನೇ ಒಡೆಯ ಎನ್ನುವ ಅರ್ಥವನ್ನ ಈ ಒಂದು ವಚನಾಂಕಿತ ನಮಗೆ ನೀಡುತ್ತದೆ. ಆಧ್ಯಾತ್ಮಿಕ ವಿಷಯಗಳನ್ನ ವ್ಯವಸಾಯದ ಮೂಲಕ ಪ್ರಸ್ತಾಪಿಸುವುದನ್ನು ಇವರ ವಚನಗಳಲ್ಲಿ ನಾವು ಕಾಣಬಹುದು. ಅನೇಕ ಕ್ಲಿಷ್ಟ ವಿಷಯಗಳನ್ನ ಧ್ವನಿ ಪ್ರಸ್ಥಾನದ ಮೂಲಕ ಪ್ರಸ್ತಾಪಿಸಿದ್ದನ್ನ ವಚನ ಸಾಹಿತ್ಯದಲ್ಲಿ ನಾವು ಹೇರಳವಾಗಿ ಕಾಣಬಹುದು. ಅದರಲ್ಲಿ ಕೃಷಿ ವಿಷಯವು ಒಂದು. ಕೃಷಿ ಕೇಂದ್ರೀಕೃತ ವಿಷಯಗಳನ್ನ ಸಮರ್ಥವಾಗಿ ಬಳಸಿಕೊಂಡು ಲಿಂಗಾಂಗ ಸಾಮರಸ್ಯ, ನಡೆನುಡಿಗಳು, ಆಚಾರ ವಿಚಾರಗಳನ್ನ ಆಧ್ಯಾತ್ಮಿಕವಾಗಿ
ಅದ್ಭುತವಾಗಿ ಚಿತ್ರಣವನ್ನು ಮಾಡಿದ ಒಕ್ಕಲಿಗ ಮುದ್ದಣ್ಣನವರು ಒಬ್ಬ ಶ್ರೇಷ್ಠ ವಚನಕಾರರು. ನೀ ಕೊಟ್ಟ ಭೂಮಿಗೆ ಅಂತ ಪ್ರಾರಂಭವಾಗುವ ಈ ವಚನದಲ್ಲಿ ಭೂಮಿಯನ್ನ ಲೌಕಿಕವಾಗಿ ಹುಲುಸಾದ ಬೆಳೆಯನ್ನು ಬೆಳೆಯುವ ಹೊಲ, ಉತ್ತಮವಾದ ಬೆಳೆಯನ್ನು ಬೆಳೆಯಲು ಹೊಲದ ಗುಣಗಳು ಪ್ರಮುಖವಾದದ್ದು ಅನ್ನುವುದನ್ನ ಈ ಮೊದಲನೇ ಸಾಲಿನಲ್ಲಿ ಬರುವ ನೀ ಕೊಟ್ಟ ಭೂಮಿಗೆ ಅಂತ ಪ್ರತಿಪಾದನೆ ಮಾಡಲಾಗ್ತದೆ. ಇದು ಪ್ರಕೃತಿ ನಮಗೆ ದಯಪಾಲಿಸಿದ ಅತ್ಯಮೂಲ್ಯವಾದಂಥ ಒಂದು ಸಂಪನ್ಮೂಲ. ಆದರೆ ಅಲೌಕಿಕವಾಗಿ ಭೂಮಿ ಅಂದರೆ ಪರಿಶುದ್ಧವಾದ ಮನವುಳ್ಳ ತನು ಅಥವಾ ದೇಹ ಎನ್ನುವ ಒಂದು ಅರ್ಥ ಬರುವಂಥ ಪರಿಭಾಷೆಯಲ್ಲಿ ಇದನ್ನ ಅರ್ಥೈಸಲಾಗಿದೆ. ಈ ಭೂಮಿ ಮತ್ತು ದೇಹಗಳು ನಮಗೆ ಅರಿವಿಲ್ಲದೆ ಅನಾಯಾಸವಾಗಿ ಸಿಕ್ಕಿರುವಂಥ ಒಂದು ಅದ್ಭುತ ವರದಾನ. ಅದಕ್ಕೆ ನೀ ಕೊಟ್ಟ ಭೂಮಿಗೆ ಅಂತ ಶರಣ ಒಕ್ಕಲಿಗ ಮುದ್ದಣ್ಣನವರು ತಮ್ಮ ವಚನಾಂಕಿತದ ಪ್ರಭುವಾದ ಕಾಮ ಭೀಮ ಜೀವ ಧನದೊಡೆಯನನ್ನ ವಂದಿಸುವ ರೀತಿಯಲ್ಲಿ ಇಲ್ಲಿ ಈ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಆದರೆ ಮುಂದುವರೆದು ಈ ತನುವಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು ಅಲ್ಲಿಂದ ಆಚೆ ಮಧ್ಯಭೂಮಿ ಅಂತ ಒಂದು ಬೆಳಗಿನ ಭಾಷೆಯಲ್ಲಿ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಪಾರಿಭಾಷಿಕ ಶಬ್ದಾರ್ಥವನ್ನು ಗಮನಿಸಿದರೆ ಕರಲು ಎಂದರೆ ಕಪ್ಪು ಮಣ್ಣಿನ ಫಲವತ್ತಾದ ಹೊಲ ಅಥವಾ ಭೂಮಿ, ಇಗ್ಗರಲು ಅಂದರೆ ಸವಳು ಅಥವಾ ಜವಳು ಭೂಮಿ, ಮಧ್ಯಭೂಮಿ ಅಂದರೆ ದೇಹ ಅಥವಾ ತನು. ವ್ಯಾವಹಾರಿಕ ಭಾಷೆಯ ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದರೆ ಕರಲು ಅಂದರೆ ಕಪ್ಪು ಮಣ್ಣಿನ ಎರಿಭೂಮಿ, ನಾವು ಇದನ್ನ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಾನು ಕರಿತೇವೆ. ಕಪ್ಪು ಮಣ್ಣು ಅತ್ಯಂತ ಫಲವತ್ತಾದ ಭೂಮಿ, ಮಳೆಗಾಲದಲ್ಲಿ ಹದನಾದಾಗ ಅಲ್ಲಿ ಬೆಳೆಗಳನ್ನ ಬೆಳೀತಾರೆ. ಪಾರಮಾರ್ಥಿಕ ಅರ್ಥದಲ್ಲಿ ನಮ್ಮ ತನು ಮನ ಮತ್ತು ಅಂತರಂಗದ ಅರಿವಿನ ಫಲವತ್ತತೆ ಅಥವಾ ಪರಿಶುದ್ಧತೆ ಅಂತಾನು ನಾವು ಹೇಳ್ಬೋದು. ಭವಿಯಿಂದ ಭಕ್ತ, ಭಕ್ತನಿಂದ ಶರಣನಾಗುವ ಪಥ ಅಥ ಅಥವಾ ಈ ಮಾರ್ಗವನ್ನು ಕೂಡ ಈ ಶಬ್ದ ನಮಗೆ ತಿಳಿಸ್ಕೊಡ್ತದೆ. ಆದರೆ ಇದೇ ಭೂಮಿ ಬಿರುಬೇಸಿಗೆಯಲ್ಲಿ ತನ್ನ ಒಡಲನ್ನ ಸೀಳ್ಕೊಂಡು ಮುಳ್ಳಿನ ಹಾಗೆ ನಮಗೆ ಭಾಸ ಆಗ್ತದೆ. ಇಂಥ ಭೂಮಿಯನ್ನ ಇಗ್ಗರಲು ಅಂತ ಶರಣ ಒಕ್ಕಲಿಗ ಮುದ್ದಣ್ಣನವರು ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಥವಾ ಉಲ್ಲೇಖವನ್ನ ಮಾಡ್ತಾರೆ. ಉರಿ ಬಿಸಿಲಿನಲ್ಲಿ ನಡೆಯುವುದಂದ್ರೆ ಅಕ್ಷರಶಃ ಮುಳ್ಳಿನ ಹಾಸಿಗೆ ಮೇಲೆ ನಡೆದಂತೆ ಅನ್ನೋದು ನಮ್ಮ ಗಮನಕ್ಕೆ ಬರುವಂತಹ ಒಂದು ಅರ್ಥ. ಪಾರಿಮಾರ್ಥಿಕ ಅರ್ಥದಲ್ಲಿ ನಮ್ಮ ತನು ಮನ ಮಾಯೆಗಳನ್ನ ಆವರಿಸಿ ತನವನ್ನ ಘಾಸಿ ಮಾಡುತ್ತೆ ಅನ್ನೋದು ಒಂದು ಅಲೌಕಿಕ ಅರ್ಥ. ಇವೆರಡರ ಮಧ್ಯದಲ್ಲಿ ಒಂದು ಭೂಮಿ ಇದೆ, ಅದನ್ನ ಶರಣ ಒಕ್ಕಲಿಗ ಮುದ್ದಣ್ಣನವರು ಅಲ್ಲಿಂದ ಆಚೆ ಮಧ್ಯಭೂಮಿ ಅಂತಾರೆ. ಅದು ತನು ಎನ್ನುವ ಅರಿವನ್ನು ಸ್ವೀಕರಿಸುವ ಸಾಮರ್ಥ್ಯವುಳ್ಳ ಒಂದು ಮಧ್ಯಭೂಮಿ. ಎಷ್ಟು ಸುಂದರವಾದ ಪರಿಕಲ್ಪನೆ ನಮ್ಮ ಮುಂದೆ ಕಟ್ಕೊಡ್ತಾರೆ ಒಕ್ಕಲಿಗ ಮುದ್ದಣ್ಣನವರು ಅನ್ನೋದನ್ನ ಈ ಸಾಲುಗಳಲ್ಲಿ ನಾವು ಗಮನಿಸಬಹುದು. ಶರಣ ಒಕ್ಕಲಿಗ ಮುದ್ದಣ್ಣನವರು ಕರಲು, ಇಗ್ಗರಲು ಮತ್ತು ಮಧ್ಯಭೂಮಿ ಎನ್ನುವ ಉಪಮಾಗಳನ್ನ ಪಾರಿಮಾರ್ಥಿಕ ಚಿಂತನೆಯನ್ನ ಇದು ಒಳಗೊಂಡಿದೆ. ಅಂದರೆ ಸತ್ವ, ರಜ ಮತ್ತು ತಮ ಗುಣಗಳ ಸಂಕೇತಗಳನ್ನ ಇಲ್ಲಿ ನಾವು ಅರ್ಥೈಸ್ಬೋದು. ಶಮೆ ಅಂದರೆ ಅಂತರಂಗದ ಶಾಂತತೆ, ದಮೆ ಅಂದರೆ ಬಹಿರಂಗದ ಶಾಂತತೆ, ತಿತೀಕ್ಷ್ಣ ಅಂದರೆ ಇಂದ್ರಿಯ ನಿಗ್ರಹ, ವಿವೇಕ, ಸತ್ಯ, ದಯೆ, ತ್ಯಾಗಗಳು ಇವು ಸಾತ್ವಿಕ ಗುಣದ ಕೆಲವು ಲಕ್ಷಣಗಳು. ಮನಸ್ಸು ಶಾಂತವಾದಾಗ ಇಂದ್ರಿಯಗಳು ತನ್ನಿಂದ ತಾನೇ ಶಾಂತವಾಗ್ತವೆ, ಮನಸ್ಸಿನ ದೌರ್ಬಲ್ಯಗಳು ನಿಯಂತ್ರಣಕ್ಕೆ ಬರ್ತವೆ. ಇದನ್ನ ಕರಲು ಭೂಮಿ ಎನ್ನುವ ಫಲವತ್ತಾದ ಭೂಮಿಯೇ ಎನ್ನುವ ಅರ್ಥದಲ್ಲಿ ಇಲ್ಲಿ ನಾವು ಮನಗಾಣ್ಬೋದು. ಇನ್ನು ಗರ್ವ, ಮದ, ಮಾತ್ಸರ್ಯ, ಸುಳ್ಳು, ಹಿಂಸೆ, ಯಾತನೆ, ಆಸೆ, ಭಯ, ಮದ, ಗರ್ವ, ವಿಷಯ ಭೋಗ, ಉದ್ಧಟತನ ಮಾಡೋದು, ಸ್ವಪ್ರತಿಷ್ಠೆ, ಹಠ ಮುಂತಾದವುಗಳ ಇವೆಲ್ಲವುಗಳು ರಜೋಗುಣದ ಕೆಲವು ಲಕ್ಷಣಗಳು. ಇದರಿಂದ ನಮ್ಮಲ್ಲಿ ಚಂಚಲತೆ ಹೆಚ್ಚಾಗಿ ಜ್ಞಾನೇಂದ್ರಿಯಗಳ ವಿಕಾರವಾಗಿ ಮತ್ತು ಮನಸ್ಸಿನ ಭ್ರಾಂತಿ, ಮನಸ್ಸು ಈ ಭ್ರಾಂತಿಯಿಂದ ತುಂಬಿ ತನು ತನ್ನ ಆರೋಗ್ಯವನ್ನ ಕಳೆದುಕೊಳ್ತದೆ. ಇದನ್ನ ಇಗ್ಗರಲು ಭೂಮಿ ಅನ್ನುವ ಸವಳು ಅಥವಾ ಜವಳು ಭೂಮಿ ಅಂತ ಇಲ್ಲಿ ನಾವು ಅರ್ಥವನ್ನು ಕಲ್ಪಿಸಬಹುದು.
ಇನ್ನು ಅಸಹಿಷ್ಣುತೆ, ಲೋಭ, ಸುಳ್ಳು ಹೇಳೋದು, ಹಿಂಸೆ ಮಾಡೋದು, ಡಂಬಾಚಾರ, ಜಗಳ, ದೈನ್ಯತಾ ಭಾವ, ನಿದ್ದೆ, ಆಸೆ ಮುಂತಾದವುಗಳು ತಮೋಗುಣದ ಕೆಲವು ಲಕ್ಷಣಗಳು. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಈ ಶಬ್ದಾದಿ ರೂಪಗಳನ್ನ ತಿಳಿದುಕೊಳ್ಳಲು ನಮಗೆ ಪ್ರಯತ್ನ ಮಾಡದೇ ಇದ್ದಾಗ ಅಥವಾ ನಮಗೆ ಅರ್ಥವಾಗದಿದ್ದಾಗ ಈ ತಮೋಗುಣ ವೃದ್ಧಿಯಾಗ್ತದೆ. ಈ ಮೂರು ಗುಣಗಳು ಮಾನವನ ನೀಚ ಪ್ರವೃತ್ತಿಯನ್ನ ಇವು ಸೂಚನೆ ಮಾಡ್ತವೆ, ಮತ್ತು ಕಾಲಕಾಲಕ್ಕೆ ಇವುಗಳ ನಿಯಂತ್ರಣ ಅವಶ್ಯಕ. ಇದು ನಮ್ಮ ತನುವಿನಲ್ಲಿರುವ ಮಧ್ಯಭೂಮಿ ಎನ್ನುವ ಒಂದು ಭೂಮಿ ಅಂತ ಈ ವಚನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇದು ಸಂಕೇತ ರೂಪದಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇನ್ನು ಮುಂದುವರೆದು ಮುಂದಿನ ಸಾಲುಗಳಲ್ಲಿ ಈ ಭೂಮಿಯ ಆರೈಕೆ ಯಾರ ವಶವೂ ಅಲ್ಲ ಅಂತ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಭೂಮಿಯ ಆರೈಕೆಯ ವರ್ಮ ಕಾಮ ಭೀಮ ಜೀವ ಧನದೊಡೆಯ ಮಾತ್ರ ಬಲ ಎನ್ನುವ ಶರಣ ಒಕ್ಕಲಿಗರ ಮುದ್ದಣ್ಣನವರು ಒಂದು ಅದ್ಭುತ ಚಿಂತನೆಯನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಮುದ್ದಣ್ಣ ತಾನು ಉಳುವ ಭೂಮಿಯ ಗುಣವನ್ನ ನಿರೂಪಣೆ ಮಾಡ್ತಾ ಮಾಡ್ತಾ ತನು ಮನ ಮತ್ತು ಅಂತರಂಗದ ಅರಿವು ತತ್ವಗಳನ್ನ ಭೂಮಿಯ ಪ್ರತಿಮೆಯನ್ನ ಬಳಸಿ ನಾವು ಮಾಡಬೇಕಾದಂತಹ ಆಧ್ಯಾತ್ಮ ಕೃಷಿಯ ಬಗ್ಗೆ ಚಿಂತನೆಗೆ ನಮ್ಮನ್ನ ಒಳಪಡಿಸ್ತಾನೆ. ಇನ್ನು ಮುಂದುವರೆದು ಈ ಕೊನೆಯ ಸಾಲುಗಳನ್ನ ಚಿಂತನೆಗೆ ನಾವು ಹಚ್ಚಿದಾಗ ಶರಣ ಒಕ್ಕಲಿಗ ಮುದ್ದಣ್ಣನವರು ಭೂಮಿಯ ಭೌಗೋಳಿಕ ಚಿತ್ರಣವನ್ನ ಇಲ್ಲಿ ನೀಡ್ತಾರೆ ಅಂತ ನನಗನ್ನಿಸ್ತದೆ. ತೆಗ್ಗು, ದಿಣ್ಣೆ, ಹಳ್ಳ, ಕೊಳ್ಳ ಮುಂತಾದವುಗಳು ಭೂಮಿಯ ಮೇಲೆ ಇರೋದು ಸಹಜ. ಆದರೆ ಅದರ ರಚನೆ ಮತ್ತು ವ್ಯಾಪ್ತಿ ನಮ್ಮ ಗಮನಕ್ಕೂ ಮೀರಿದ್ದು, ನಮ್ಮ ಗಹನ ವಿಚಾರಕ್ಕೂ ಮೀರಿದ್ದು ಅನ್ನೋದನ್ನ ನಾವಿಲ್ಲಿ ಕಲ್ಪಿಸ್ಕೊಳ್ಬಹುದು. ಹಾಗೆಯೇ ತನು ಮನಗಳಲ್ಲಿ ಮಾಯೆಗಳೆಂಬ ತೆಗ್ಗು, ದಿಣ್ಣೆ, ಹಳ್ಳ, ಕೊಳ್ಳ ಮುಂತಾದವುಗಳು ಅಂದ್ರೆ ಅರಿಷಡ್ ವರ್ಗಗಳು ಅಂತ ನಾವೇನು ಹೇಳ್ತೀವ್ರಿ, ಇವೆಲ್ಲ ಇರೋದು ಅಥವಾ ಬರೋದು ಸಹಜ. ಸನ್ನಡತೆಗಳನ್ನ ರೂಢಿಸಿಕೊಂಡು ಈ ಬಂಜರ ಭೂಮಿಯನ್ನು ಫಲವತ್ತಾಗಿ ಭೂಮಿಯನ್ನಾಗಿಸುವ ಹಾಗೆ ಶರಣನು ಶರಣ ಮಾರ್ಗದಲ್ಲಿ ನಡೆಯಬೇಕು ಅನ್ನೋದು ಇದರ ಒಂದು ಮೂಲ ಸಿದ್ಧಾಂತ. ಇದೇ ತತ್ವ ಸಿದ್ಧಾಂತವನ್ನ ಆಡುಗಳ ಉಪಮೆಯೊಂದಿಗೆ ಕಾಯಕನಿಷ್ಠ ಶರಣ ವೀರಗೊಲ್ಲಾಳರು ನಮಗೆ ಕಟ್ಕೊಡ್ತಾರೆ ಒಂದು ವಚನದಲ್ಲಿ. ಆಡು 6 ತಿಂಗಳು ಹುಟ್ಟಿ 3 ದಿನ ಬದುಕಿ 1 ದಿನ ಸತ್ತಿತ್ತು. ಕುರಿ ಕುರುಹ ಮೇದು ಮರಿಗೆ ಮಲಗೊಟ್ಟಿತ್ತು. ಮರಿಯು ಮಲೆಯ ನುಂಗಿ ಕುರುಹಿನೊಳಗಡಗಿತ್ತು. ಆಡು ಕುರಿ ಬಂದ ಬಟ್ಟೆಯ ಶೋಧಿಸಿಕೊಂಡು ತೋಳನ ತೊಡಕಿನಲ್ಲೇ ಸಾಯದೆ ಅರಿ ವೀರ ಬೀರೇಶ್ವರ ಲಿಂಗ ಅನ್ನುವಂಥ ಒಂದು ಅದ್ಭುತವಾದ ವಚನವನ್ನು ನಮ್ಮ ಎದುರಿಗೆ ಕಟೆಂದಿರ್ತಾರೆ ಶರಣ ವೀರಗೊಲ್ಲಾಳ ಅವರು. ಈ ವಚನದಲ್ಲಿ ಬರುವ ಬಟ್ಟೆ ಅನ್ನುವ ಪಾರಿಮಾರ್ಥಿಕ ಪಾರಭಾಷಿಕ ಶಬ್ದದ ಅರ್ಥ ಅಂದರೆ ದಾರಿ, ಮಾರ್ಗ, ಸನ್ಮಾರ್ಗ ಅಥವಾ ನಡೆ ನುಡಿ. ತೋಳನಿಂದ ಆಡು ಕುರಿಗಳನ್ನ ರಕ್ಷಿಸುವ ಹಾಗೆ ಈ ಮಾಯಗಳ ಪ್ರಭಾವದಿಂದ ರಕ್ಷಿಸಿಕೊಂಡು ಶರಣನಾಗುವ ಮಾರ್ಗ ಕಂಡುಕೊಳ್ಳಬೇಕೆನ್ನುವ ಈ ವಚನ ಅಲೌಕಿಕ ಸಿದ್ಧಾಂತವನ್ನ ಆಡು ಕುರಿ ತೋಳಗಳ ಉಪಮೆಗಳ ಮೂಲಕ ನಮಗೆ ಕಟ್ಕೊಡ್ತದೆ. ಒಟ್ಟಾರೆಯಾಗಿ ಶರಣ ಒಕ್ಕಲಿಗ ಮುದ್ದಣ್ಣನವರು ಈ ವಚನದಲ್ಲಿ ಭೂಮಿಯ ಗುಣಧರ್ಮಗಳ ಉಪಮೆಯನ್ನಿಟ್ಟುಕೊಂಡು ಜ್ಞಾನ, ಕ್ರಿಯೆ, ಅರಿವು, ಆಚಾರಗಳಂಥ ಉತ್ಕೃಷ್ಟ ಸಂಗತಿಗಳನ್ನ ನಿರೂಪಣೆ ಮಾಡ್ತಾರೆ. ನಮಗೆ ಪ್ರಕೃತಿಯು ಉಚಿತವಾಗಿ ನೀಡಿರುವಂತಹ ಈ ಸಂಪತ್ತನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಉತ್ತಮ ಬೆಳೆಯನ್ನ ಬೆಳೆಯುವ ಹಾಗೆ ಸದಾಚಾರ, ಸತ್ಕ್ರಿಯೆ, ಸಜ್ಞಾನಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ಶರಣನಾಗಬೇಕೆಂದು ಹೇಳ್ತಾ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನ ಹೇಳ್ತೇನೆ. ಶರಣು ಶರಣಾರ್ಥಿಗಳು.